ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಸಿಟಿ ನೀಟ್ ಬ್ಲಾಕಿಂಗ್ ಅಪ್ಡೇಟ್ಗೆ ಸ್ವಾಗತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಗೊತ್ತಿರುವ ನಾ ಹಿಂದೆ ಹೇಳಿದ್ದೆ ಸಿಟಿ ನೀಟ್ ಸೀಟ್ ಸ್ಕ್ಯಾಮ್ ಆಗಿದೆ ಸೀಟ್ ನ ಬ್ಲಾಕ್ ಮಾಡಿ ಮೋಸ ಮಾಡ್ಕೊಂಡಿದ್ದಾರೆ ಸೀಟ್ ನ ಹೋಲ್ಡ್ ಮಾಡಿ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಹಾಗೆ ಮಾಡಿ ನಂತರ ಅದು ಮ್ಯಾನೇಜ್ಮೆಂಟ್ ಹೋಗುತ್ತೆ ರೂಲ್ಸ್ ಪ್ರಕಾರ ಅದನ್ನ ಮಾರ್ಕೊಂಡು ಕೋಟಿ ಕೋಟಿ ಸ್ಕ್ಯಾಮ್ ನ ಮಾಡಿದ್ದಾರೆ ಅಂತ ಹೇಳಿದ್ದೆ ಅದರ ನಡುವೆ ಹೊಸ ಅಪ್ಡೇಟ್ ಬಂದಿದೆ ಏನಂದರೆ ಎಂಟು ಜನ ಅರೆಸ್ಟ್ ಮಾಡಿದ್ದಾರೆ ಮಲ್ಲೇಶ್ವರಂ ಫಲೀಪ್ಸ್ ಅವರು ಕೆ ಎ ಆಫೀಸ್ಗೆ ಹೋಗಿ ಮಲ್ಲೇಶ್ವರಂಗೆ ಹೋಗಿ ಅರೆಸ್ಟ್ ಮಾಡಿದ್ದಾರೆ ಪ್ರಕರಣ ನಿಮಗೆಲ್ಲ ಗೊತ್ತು ನೋಟಿಸ್ ಕೂಡ ಕೊಟ್ಟಿತ್ತು ಸಾಕಷ್ಟು ಜನ ಫೀಸ್ ಪೇಮೆಂಟ್ ಮಾಡು ಕೂಡ ಅಡ್ಮಿಷನ್ ಆಗಿಲ್ಲ ಕೆಲವರು ಫೀಸ್ ಪೇಮೆಂಟ್ ಕೂಡ ಮಾಡಿಲ್ಲ ಕೆಲವ್ರಿಗೆ ಗೊತ್ತೇ ಇಲ್ಲ ಕೆಲವ್ರು ಮಾತ್ರ ಸ್ವಲ್ಪ 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 ಸೀಟ್ಗಳನ್ನು ಮಾತ್ರ ಫಿಲ್ ಮಾಡಿದರು ಇಲ್ಲಿ ಕೆ ಎ ಡೈರೆಕ್ಟರ್ ಏನು ಹೇಳಿದ್ದಾರೆ ಅಂದರೆ ಸಿಟಿ ಬ್ಲಾಕ್ ಸಿಟ್ ಬರಣ ಪ್ರಕರಣ ಮಹಾಜರು ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ಆಫೀಸ್ಗೆ ಬಂದಿದ್ದರು ಹೆಚ್ಚಿನ ಮಾಹಿತಿ ಪಡೆಯಲು ನಮ್ಮ ಸಿಬ್ಬಂದಿಯನ್ನು ಕರೆದುಕೊಂಡು ಹೋಗಿದ್ದಾರೆ ಎಲ್ಲ ವಿಷಯಗಳು ತನಿಖೆಯಿಂದ ಅವರ ಬರುತ್ತೆ ಅಂತ ಹೇಳಿದರು ಈಗ ಕೆ ಎ ಏನೋ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ವಿಚಾರಣೆ ಅಂತ ಇದ್ದಾರೆ ಅರೆಸ್ಟ್ ಆಗಿಲ್ಲ ಅಂತ ಸಾಕ್ಷ್ಯಾಧಾರಗಳು ಅಂತ ಅರೆಸ್ಟ್ ಮಾಡ್ಬೋದು ಇಲ್ಲಿ ಮೇನ್ ಆಗಿ ಇವರು ಎಲ್ಲ ಹೊರಗುತ್ತಿಗೆ ನೌಕರರು ಅಂತ ಇದಾರೆ ಇವರ ತಟ್ಟೆ ಒಳಗೆ ಉಳು ಉಳುಕಡ್ಕೊ ಬಿಟ್ಟು ವಿದ್ಯಾರ್ಥಿಗಳು ಹಂಗೆ ಹೆಂಗೆ ಅಂತ ಮಾತಾಡ್ತಾರೆ ಕೆ ಡೈರೆಕ್ಟರ್ ಅವರು ಕೆ ಆಫೀಸ್ ಅಲ್ಲಿ ಇರೋರ್ನೇ ಕರೆಕ್ಟ್ ನೋಡ್ಕೊಟ್ಟಿಲ್ಲ ಮ್ಯಾನೇಜ್ ಮಾಡಿಲ್ಲ ಇನ್ನಲ್ಲಿ ಈಗ ಕೇಳಿದ್ರೆ ಬರೀ ವಿಚಾರಣೆ ಅಂತ ಹೇಳ್ತಾರೆ ಏನಾದ್ರೆ ಹೇಳಿ ಇದು ಈ ರೀತಿ ಆಗಿದೆ ಇಲ್ಲಿ ದೊಡ್ಡ ಅಧಿಕಾರಿಗಳು ಹೆಂಗೋ ಬಚಾವಾಗ್ತಾರೆ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಇಲ್ಲಿ ಈ ಹಿಂದೆ ಕೆಲ ವಿದ್ಯಾರ್ಥಿಗಳು ಕೂಡ ಇದಾರೆ ಅಂತ ಹೇಳಿದರೆ ಕೆಲವೊಂದು ಕಾಲೇಜುಗಳು ಕೂಡ ಇದ್ದಾವೆ ಅಂತ ಹೇಳಿದ್ರು ಈಗ ಕೆಇ ಅಧಿಕಾರಿಗಳನ್ನ ಮಾಡಿದ್ದಾರೆ ಡೆಫಿನೆಟ್ಲಿ ಅವರಿಗೆ ಕಾಲೇಜ್ ಕಡೆಯಿಂದ ಲಿಂಕ್ ಇರುತ್ತೆ ಅಥವಾ ಏನೋ ಇದ್ರೆ ತಾನೇ ಆಗೋದು ಈ ರೀತಿ ನಂತರ ನೋಡ್ಕೊಂಡು ಡಿಸಿಷನ್ ತಗೊಳ್ಕೊಳ್ತಾರೆ ಈಗ ನಂತರ ವರದಿ ರಿಪೋರ್ಟ್ ಕೂಡ ಸಲ್ಲಿಸಿದ್ದಾರೆ ಏನಂದ್ರೆ ಸಿಂಪಲ್ಲು ಸೀಟ್ ಉಳಿದ್ರೆ ಕೆ ಎ ಮುಖಾಂತರನೇ ಫಿಲ್ ಮಾಡಬೇಕು ಸಿ ಕೆ ಎದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆದ ನಂತರವೇ ನಿಮ್ಮದು ಸೊ ನಿಮಿಷ ಕೆ ಕೌನ್ಸಿಲಿಂಗ್ ಶುರು ಮಾಡಬೇಕು ಕೆಲವೊಂದು ಇಂಪಾರ್ಟೆಂಟ್ ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ ಅದನ್ನು ನೋಡೋಣ ಸುದೀಶನ್ ಹೇಗೆ ತಗೊ ತೆಗೆದುಕೊಳ್ತಾರೆ ಅಂತ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ಕೆ ಎ ಅಧಿಕಾರಿಗಳನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ ಈಗ ಸ ಕಾಲೇಜುಗಳಿಗೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಸಂಕಷ್ಟ ಎದುರಾಗಿದೆ ನೋಡೋಣ ಏನಲ್ಲ ಆಗುತ್ತೆ ಅಂತ ಸದ್ಯಕ್ಕೆ ಅರೆಸ್ಟ್ ಮಾಡಿ ತನಿಖೆ ಮಾಡ್ತಾ ಇದ್ದಾರೆ ವರ್ಷ ವರ್ಷ ಈ ರೀತಿ ಆಗುತ್ತೆ ಇದು ಸಾಲ್ವ್ ಆಗಬೇಕು ವಿದ್ಯಾರ್ಥಿಗಳ ಸಮಸ್ಯೆ ಬೇಗ ಸಾಲ್ವ್ ಆಗಲಿ ಈ ರೀತಿ ಇರೋ ಸೀಟ್ಗಳು ಮೊದಲೇ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗಿದೆ ಅಂಥದ್ರಲ್ಲೂ ಟಾಪ್ ಕಾಲೇಜಸ್ ಅಲ್ಲಿ ಟಾಪ್ ರಂಜಸ್ಗಳನ್ನ ಈ ರೀತಿ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಖಂಡಿತ ಅನ್ಯಾಯ ಆಗಿ ಆಗುತ್ತೆ ಇದು ಇವತ್ತಿನ ವಿಡಿಯೋ ನೋಡೋಣ ನೆಕ್ಸ್ಟ್ ಏನಾದರೂ ಬದಲಾವಣೆ ಆಗುತ್ತೆ ಅಂತ